ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಕಸದ ಜೊತೆ ಹೆಚ್ಚಿದ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳ ಅವಳಿ. ಮನೆ ಮನೆ ಕಸ ಸಂಗ್ರಹಣೆ ಮಾಡುವಲ್ಲಿ ಚಿಂತಾಮಣಿ ನಗರಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ಎಲ್ಲಿ ನೋಡಿದರೂ ಕಸದ ಜೊತೆ ಇದೀಗ ಪ್ಲಾಸ್ಟಿಕ್ ಕವರ್ಗಳ ಅವಳಿ ಹೆಚ್ಚಾಗಿದ್ದು, ಕವರ್ಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿಯಾದರೂ ನಗರಸಭೆಯವರು ಮಾತ್ರ ಗಮನ ಹರಿಸುತ್ತಿಲ್ಲ. ನಗರಸಭೆಯ ಪೌರಾಯುಕ್ತರು ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಗರದಲ್ಲಿ ಕಸ ಸಂಗ್ರಹಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿರುವುದರ ಜೊತೆಗೆ, ಪ್ಲಾಸ್ಟಿಕ್ ಮುಕ್ತ ನಗರವಾಗಿದ್ದ ಚಿಂತಾಮಣಿ ನಗರದಲ್ಲಿ ಇದೀಗ ನಿಷೇಧಿತ ಪ್ಲಾಸ್ಟಿಕ್ ಅವಳಿ ಹೆಚ್ಚಾಗಿದೆ. ನಿಷೇಧಿತ ಪ್ಲಾಸ್ಟಿಕ್ ಕವರ್ ಮತ್ತಿತರ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ದಾಳಿಯನ್ನು ಸಂಪೂರ್ಣ ಬದಿಗೊತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ನಗರದ ಯಾವುದೇ ಅಂಗಡಿಗೆ ಹೋದರೂ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿದ್ದಾರೆ. ಬಳಕೆ ಮಾಡಿದ ನಂತರ ಸದರಿ ಕವರ್ಗಳು ಮತ್ತೆ ಕಸದ ರಾಶಿಯಲ್ಲಿ ಸೇರಿಕೊಂಡು ಬಡಾವಣೆಗಳಲ್ಲಿ ಕಾಣಸಿಗುವ ಕಸದ ರಾಶಿಗಿಂತ ಪ್ಲಾಸ್ಟಿಕ್ ಕವರ್ಗಳೇ ಹೆಚ್ಚಾಗಿ ಕಾಣಸಿಗುತ್ತಿವೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸೇರಿದಂತೆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ, ಶಾಲಾ ಕಾಲೇಜು ಮತ್ತು ಶಾಲಾ ಆಟದ ಮೈದಾನದಲ್ಲಿ ಕಸವನ್ನು ರಾಶಿ ರಾಶಿಯಾಗಿ ಹಾಕುತ್ತಿದ್ದು, ಅದರಲ್ಲಿರುವ ಪ್ಲಾಸ್ಟಿಕ್ ಕವರ್ಗಳು ಗಾಳಿಗೆ ತೂರಿ ಬಂದು ಸಮೀಪದಲ್ಲಿರುವ ಶಾಲಾ ಕಾಲೇಜುಗಳು, ನಿವಾಸಿಗಳ ಸಮೀಪ ಬಂದು ಜನತೆಗೆ ಕಿರಿಕಿರಿ ಸಹ ಆಗುತ್ತಿದ್ದೇರೆ. ಇದರತ್ತ ಗಮನ ಹರಿಸುವವರೇ ಇಲ್ಲ. ಇನ್ನು ಕಸ ವಿಲೇವಾರಿಯಲ್ಲಿ ಸಂಪೂರ್ಣ ವಿಳಂಬವಾಗಿರುವುದರಿಂದ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಸಕ್ಕೆ ಮುಕ್ತಿ ಮತ್ತು ಪ್ಲಾಸ್ಟಿಕ್ ನಿಷೇಧಕ್ಕೆ ಎಂದು ಮೋಕ್ಷ ಸಿಗುವಂತೆ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.